ಮುಂದಿನ ದಿನಗಳಲ್ಲಿ ರಿಲೀಸ್ ಆಗ್ತಾ ಇರೋ ಪೊಗರು, ರಾಬರ್ಟ್, ಕೋಟಿಗೊಬ್ಬ, ಯುವರತ್ನ, ಬಜರಂಗಿ 2 ಸೇರಿದಂತೆ ಮತ್ತಷ್ಟು ಚಿತ್ರಗಳಿಗಾಗಿ ಅಭಿಮಾನಿಗಳು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಯಾಕೆ ಏನು ತಿಳ್ಕೊಳ. ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ಅಪ್ಪಟ ಅಭಿಮಾನಿ, ಹಾಗೆ ರಾಬರ್ಟ್, ಈ ಸರ್ಕಾರ ಸರಿ ಇಲ್ಲ. ಈ ಸರ್ಕಾರ ಸರಿ ಇಲ್ಲ ಯಾಕೆಂದರೆ ಒಂದು ರಾಜಕೀಯ ಒಂದು ಫಂಕ್ಷನ್ ಆಗಿರ್ಬೋದು, ಒಂದು ಇದಾಗಿರ್ಬೋದು, 100% ಕೊಟ್ಟವ್ರೆ. ಚಿತ್ರಮಂದಿರಕ್ಕೆ ಯಾಕೆ 50% ಕೊಟ್ಟಿದ್ದಾರೆ? ಹಾಂ, ಯಾಕೆ 100% ಮಾಡಿದ್ರೆ 4 ವಾರ ಮಾಡಿದ್ದಾರೆ ಮೇಡಮ್. ಹಾಂ, ಪೊಗರು ಇದೆ, ರಾಬೋಟ್ ಇದೆ, ಹಾಂ, ಯುವರತ್ನ ಇದೆ, ಆಮೇಲೆ ಕೋಟಿಗೊಬ್ಬ 3 ಇದೆ. ಹಾಂ, 1 ವರ್ಷದಿಂದ ಯಾರಿಗೂ ಊಟ ಇಲ್ಲ, ತಿಂಡಿ ಇಲ್ಲ, ಫಿಲಮ್ ಇಂಡಸ್ಟ್ರಿಗೆ ತುಂಬ ಲಾಸ್ ಆಗಿದೆ. ಅದಕ್ಕೆ ಡೆಬಿಟ್ಟು, ಹಾಂ, 100% ಮಾಡಬೇಕು ಅಂತ ಡೆಬಿಟ್ಟು ಕೇಳ್ಕೊಡ್ತೀನಿ ಎಲ್ಲರೂ ಮುಂದ್ಬಿಟ್ಟೇನು. ಯಾಕೆಂದರೆ ಯಡಿಯೂರಪ್ಪ, ಯಾವ ಸರ್ಕಾರ ಇದು? ಯಾವ ಸರ್ಕಾರ? ಒಂದು ಪೆಟ್ರೋಲ್ ಇರ್ಬೋದು, ಒಂದು ಎಣ್ಣೆ ಇರ್ಬೋದು, ಒಂದು ತರಕಾರಿ ಏನೇ ಇರ್ಬೋದು, ರೈಟ್ ಜಾಸ್ತಿ ಮಾಡಿದ್ದಾರೆ. ಈ ಫಿಲಮ್ ಇಂಡಸ್ಟ್ರಿಗೆ ಏನು ಮಾಡಿದ್ದಾರೆ? 10 ರೂಪಾಯಿ ಕೊಟ್ಟಿಲ್ಲ. ಯಾರು ಫಿಲಮ್ ಥಿಯೇಟ್ರಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ? ಯಾರು ಸಹಾಯ ಮಾಡಿದ್ದಾರೆ? ಯಾರೂ ಸಹಾಯ ಮಾಡಿಲ್ಲ. ಹಾಂ, ಯಾಕೆಂದರೆ ಇವರು ಕೆಲಸ ಮಾಡೋರಲ್ವೇ, ನಮ್ಮಂಗೆ ತಾನೇ. ಇವ್ರಿಗೆ ಅವರು ತಿನ್ನೋದು, ರಾಜಕೀಯ ಇದೆಲ್ಲ ಮಾಡ್ತಾರೆ. ಫಿಲಮ್ ಇಂಡಸ್ಟ್ರಿಗೆ ಏನಾರು ಯಾರಿಗಾರ ಒಬ್ರಿಗೆ ಸಹಾಯ ಮಾಡ್ಯಾರ ತಂದು ತೋರಿಸಿ. ರಾಬರ್ಟು, ತುಂಬ ಖುಷಿಯಾಯಿತು. ತೆಲುಗಲ್ಲೂ 1 ಟ್ರೆಂಡಿಂಗ್ ಇದೆ, ಕನ್ನಡದಲ್ಲೂ 1 ಟ್ರೆಂಡಿಂಗ್ ಆಗಿತ್ತು. ಇನ್ನೊಂದು ಏನಂದರೆ, ನಮ್ಮ ಕನ್ನಡ ಸಿನಿಮಾಗಳು ಎಲ್ಲ ಪ್ರತಿಯೊಂದು ಆ ಕಲಾವಿದರು ಈ ಕಲಾವಿದರು ಅಂತಲ್ಲ, ಸೊ ದರ್ಶನ ನೋಡೋದಿಂದ ಹಿಡಿದು ಯಶೋರ್ ಪ್ರತಿಯೊಬ್ಬರು ಕಲಾವಿದರದ್ದು ಟ್ರೆಂಡಿಂಗ್ ಆಗ್ತಾಯಿದೆ ಆಲ್ ಓವರ್ ಇಂಡಿಯಾ. ಅದು ತುಂಬ ಖುಷಿ ಪಡೋ ವಿಚಾರ. ಇತ್ತೀಚೆಗೆ KGF ಚಾಪ್ಟರ್ 2 1 ವೀಕ್ವರೆಗೂ ಟ್ರೆಂಡಿಂಗಲ್ಲಿ ಹೋಗ್ತು. ಎಷ್ಟು ಇಡೀ ವರ್ಲ್ಡ್ ರೆಕಾರ್ಡ್ ಆಗಿದೆ, ವಿಶ್ವದಾಖಲೆ ಆಗಿದೆ. ಅದು ನಮ್ಗೆ ತುಂಬ ಖುಷಿಯಾಗುತ್ತೆ. ನಮಗಿಲ್ಲಿ ಆ ಕಲಾವಿದರು ರೆಕಾರ್ಡ್ ಮಾಡಬೇಕು, ಈ ಕಲಾವಿದರು ರೆಕಾರ್ಡ್ ಮಾಡಬೇಕು ಅಂದರೆ ಇಡೀ ಕನ್ನಡದ ಕಲಾವಿದರು ಯಾರೇ ರೆಕಾರ್ಡ್ ಮಾಡಿದ್ರು ನಮ್ಮ ಕನ್ನಡಕ್ಕೆ ಹೆಸರು ತರಬೇಕು. ಇಡೀ ವಿಶ್ವ ನಮ್ಮ ಕನ್ನಡ ಚಿತ್ರಗಳು ತಿರುಗಿ ನೋಡೋ ಥರ ಸಿನಿಮಾಗಳು ಬರ್ತಾಯಿದೆ. ಕೋಟಿಗೊಬ್ಬ 3 ಶೂ ಬರ್ತಾಯಿದೆ. ಸೊ ರಾಬರ್ಟ್, ಯುವರತ್ನ, ಅಪ್ಪು ಸಾರ್ದು, ಸೊ ಎಲ್ಲ ಪೊಗರು ಬರ್ತಾಯಿದೆ. ಹಾಂ, ಎಲ್ಲ ಕಂಪ್ಲೀಟಾಗಿ ಆ ಕಲಾವಿದ ಶಿವನಾಡ್ದು ಬಜರಂಗಿ 2 ಬರ್ತಾಯಿದೆ. ಎಲ್ಲ ತುಂಬ ಕಲಾವಿದರು ಸಿನಿಮಾಗಳು ಬರ್ತಾಯಿದೆ, ತುಂಬ ಖುಷಿಯಾಗುತ್ತೆ. ಈಗ ಯಾಕೆ ಅಂದರೆ ಹೆಂಗಾಗಿದೆ ಅಂದರೆ, ಸಿನಿಮಾಗಳು ತುಂಬ ಎಲ್ಲ ಮೇಕಿಂಗ್ಗಳು ರೆಡಿ ಮಾಡಿಕೊಂಡು ರಿಲೀಸ್ ಮಾಡೋಕ್ಕೆ ಅದನ್ನು ಯಾವ ಥರ ಒಂದು ಹಿಟ್ ಮಾಡೋದಕ್ಕೆ ತುಂಬ ಕಾಯ್ತಾ ಇದ್ದಾರೆ. ಇವರು ಬೇರೆ ಸರ್ಕಾರದವರು ಈ ಥರ ಏನೇನೋ ನಿಬಂಧನೆಗಳನ್ನು ಇಟ್ಟಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ, ತುಂಬಾ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಸೊ ಈಗ ಹೆಂಗೆ ಅಂದರೆ, ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಫೈಟ್ ಕೊಡ್ತೀವಿ ನಮ್ಮ ಕನ್ನಡ ಸಿನಿಮಾಗಳಿಗೆ. ನಮ್ಮ ಕನ್ನಡ ಸಿನಿಮಾಗಳಿಗೆ ಅವ್ರು ಎದುರೋ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ದಟ್ ಈಸ್ ಪವರ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಖುಷಿಯಾಗುತ್ತೆ. ಫ್ರೆಂಡ್ಸ್, ನಿಮ್ಗೇನಿಸ್ತು, ಹಾಗೆಯೇ ಯಾವ ಮೂವಿ ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದೀರಾ? ಆ ಹೆಸರನ್ನು ಕಮೆಂಟ್ ಮಾಡಿ. ಯಾರು ಕಮೆಂಟ್ ಬಾಕ್ಸಲ್ಲಿ ಜಗಳ ಮಾಡೋಕೆ ಹೋಗಬೇಡಿ. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪತ್ತೆ ವಿಡಿಯೋಗೊಂದು ಲೈಕ್ ಇಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.